ಮಕ್ಕಳ ಭಾಗ್ಯ ಇರದಿದ್ರೆ ನಾನೇನು ಮಾಡಲಿ? ಏನು ಮಕ್ಕಳ ಸುಳಿ ಇದ್ದ ನಿನ್ನನ್ನು ನೋಡಿ ಲಗ್ನ ಮಾಡಿಕೊಂಡೆ. ನಿಮ್ಮ ಅವ್ವ ಒಂದಲ್ಲ ಎರಡಲ್ಲ ಹತ್ತಲ್ಲ ಒಂದು ಮೂರು ಮಕ್ಕಳನ್ನು ಹಡೆಯಲಿ. ನೀನು ಒಂದು ಮಗುವನ್ನಾದ್ರೂ ಹಡೆಯಬಾರದೇ. ಮಹಾವಿದ್ಯದಲ್ಲಿ ಈಗ ಹೇಗೆ ತಾಯಿ ಅಪುತ್ರ ಸೇ ಗತನಾಸ್ತಿ. ಏನು ಆ ನಿನ್ನ ಶಗು ನಿಮ್ಮವನನ್ನು ದತ್ತಕ ಮಾಡಿಕೊಳ್ಳಲ್ಲ ಶಿವ ಶಿವ ಪುತ್ರ ಸೇಕಾಸ್ತಿ. ಸಿಂಧು ರಾಜ ವ್ಯಸನನ್ನ ಉಸಿರು ಹಾಕುವುದು ಹೇಗೆ? ಇವ್ರಿಗೆ ಮಕ್ಕಳಲ್ಲಿದ್ದರೆ ಸ್ವರ್ಗ ಆಸೆ
ಮಹಾಮುನಿಗೆ ನೀವೆ ಹುಟ್ಟ ಬ್ರಹ್ಮಚಾರಿ ಆದವನಿಗೆ ಸಂಸಾರದ ಸುಖ ಗೊತ್ತಾಗೋದೆ ಗೃಹಸ್ಥಾಶ್ರಮದ ಧರ್ಮವನ್ನು ಬ್ರಹ್ಮಚಾರಿ ಎನ್ನಬಲ್ಲನು ಮಾಮ ಮಾಮ ಮುಂದಿನ ಜನ್ಮದಲ್ಲಿ ಅವರು ಲಗ್ನ ಮಾಡಿಕೊ ಹಿಂದೂರಾಜ ಸ್ವಲ್ಪ ಇತ್ತ ಬನ್ನಿ ಊರಿದ ಮಗ ಮತ್ತೊಂದಾತ ಈ ಪ್ರಕರಣವನ್ನು ಪರಭಾರ ಎತ್ತಬೇಕು ವಿಚಾರವೇನು ಸ್ವಲ್ಪ ನಿಧಾನಿಸಿರಿ ನಿಮಗೊಂದು ನವೀನ ಸಹಾಯ ಜರಾಸಂಧನ ಮಗಳಾದ ಮಾಯಾವತಿ ಕಾಮ ರೂಪಿಣಿ ಕುರುಕುಲದ ಮೈತ್ರಿ ಮಾಯಾವತಿ ಇರೋಳು ಮಾಯಾ ಇವಳು ನನ್ನ ಧರ್ಮಪತಿ ದುಸಲಾದೇವಿ ಆ ಕೌರೇಶ್ವರನ ತಂಗಿ ಇವರು ಇವಳ ಮಾಮ ಇವರು ನಮಗೊಂದು ಮಾಮನ ಇವರೇ ಎಲ್ಲರಿಗೂ ಸೇಕು ನೀ ಮಾಮ ಹಿಂದೂ ರಾಜ ನಿಮ್ಗೇನು ಮಾಡಿ ದೋಷಕ ಕೊಟ್ಟರು ಹುಡುಗಿ ನೋಡಿ ಮಾವನ ನೋವು ಆವರಿಸಿದ್ರು ಗೊತ್ತಿಲ್ಲ ಹುಡುಗಿ ಬರುತ್ತ ರಾಜ ಈ ಪಾತ್ರವಳಿಗೆ ಹಾಲಿನಲ್ಲಿ ಹಾಲಾಲು ಬಡಿಸಲ್ಪಟ್ಟಿದೆ ಯಾವುದೇ ಉಪಾಯವನ್ನು ನೀವೀರು ಕೂಡಿಕೊಂಡು ಮಾಡಿ ಆ ಗೋಲ್ಮಣಿ ಹಾಲನ್ನು ಕುಡಿಯುವಂತೆ ಮಾವನವರೇ ನೀವು ಹೆದರಬೇಡಿ ಸ್ವರ್ಗಸ್ಥರಾದ ತಂದೆಯ ಸಾಕ್ಷಿಯಾಗಿ ಹೇಳಿದೆ ಈ ಹಾಲನ್ನು ಕೃಷ್ಣನಿಗೆ ಕುಡಿಸಿ ಅವರು ಭಗ್ಯವಂತನಾಗಿ ಮಾಡಿ ಬರುತ್ತೆ ಹೆದರಬೇಡಿ ಹೋಯಿತು ಹೊರಗಿದೆ ಬೀರ ನಡರಿ ಮುಂದಿನ ಕಾರ್ಯ ಪ್ರಾರಂಭಿಸುವ ಮನೆಯವರ ಕಣ್ಣನ್ನು ತಪ್ಪಿಸಿ ಕೃಷ್ಣನ್ನು ಕಾಣಬೇಕು ಅಂತ ಭಾವಿಸಿ ಬರುತ್ತಿರುವಾಗ ಕಾಲಿಗೆ ಬಳ್ಳಿ ತೊಡಕಾಗಿ
ನೆಲದ ಪಾಲಾಗಿ ಹೋಯಿತು. ಈ ನೀರು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು? ಹಾಲು ಬೇಕಮ್ಮ, ಹಾಲು. ಅಮ್ಮ, ಕೃಷ್ಣನಿಗೆ ಅರ್ಪಿತವಾಗಬೇಕಾದ ಹಾಲು ಬೇಕಾಗಿದೆ, ಕೊಡುವಿಯ? ಇವಳು ದ್ರೌಪದಿ, ಇವಳಾದ್ರೂ ಕೃಷ್ಣ ಪ್ರೇಮಿ. ನನ್ನ ಆಶೆಯು ಅನುಸಾಯವಾಗಿ ನೆರವೇರಿತು. ಅಮ್ಮ, ಹಾಲನ್ನು ಕೊಡುವೆ, ನನಗೇನು ಕೊಡುವೆ? ಕೃಷ್ಣನಿಗೆ ಅರ್ಪಿತವಾದ ಹಾಲಿನ ಬೆಲೆ ಅಮೋಘವಾದದ್ದು. ನೀನು ಏನು ಕೇಳಿದ್ರು ಕೊಡುವೆ. ಆಹಾ, ಆ ಕೈಯಲ್ಲಿದ್ದಿರುವ ವಜ್ರದುಂಗರವನ್ನು ಕೊಟ್ಟರೆ ಆನಂದದಿಂದ ಕೊಡುವೆ. ಕೃಷ್ಣ, ಹಾಲು ಬಿದ್ದು ಹೋಯ್ತು ಅಂತ ಕೇಳಿಕೊಂಡು ಚಿಂತಿಸುವಷ್ಟರಲ್ಲಿ ನೀನು ದಯಪಾಲಿಸಿಬಿಟ್ಟಿಯ ತಂದೆ. ನಿನ್ನ ಮಹಿಮೆ ಅಮೋಘವಾದದ್ದು ದೇವ. ನೀನದ್ದು ಲೀಲೆ ಅಮೋಘವಾಗಿದ್ದು ತಿಳಿದಿರಿ.